ஆயிரத்தி மூணு திசை பாட்டாக போயிட்டு அது இத்துக்கே பந்து நித்தியார்த்தம் இன்னூத்தொம்பத்தொம்பத்து மத்திய ஏன் பிரச்சனை இஷ்டம் ஏன்னு கேள்விப்படுறே அது ரெக்கார்ட் ஆகுதா இருக்கேன் கடையிலே இங்கேயும் பிரச்சனை பற்றி கேள்வி ஆஃப் மாடுது ஸ்ரீகுருப்போ நம பரமகுருப்போ நம ஸ்ரீமதானந்தீர்த்தபகவத்பாதாச்சாரியேப்போ நம இத்துக்தே பந்தமித்யாத்வம் நைவ முக்திஹி அபேக்ஷதே இத்துக்தே ஹிந்தினிந்த பந்திரதக்கந்த பத யாவது திரவியம் கர்மச்சகாலச்சாத் ஸ்வபாவோ ஜீவேவச யதனுக்ரஹதஸ்ஸந்தி நசந்தி இதுபேக்ஷயா இத்துக்தே அந்த நருத்தே தத்கிரியதே கிஞ்சனாரே மகாமர்க்கம் மாகவன் சித்தமர்ச்ச நருத்தே த்வத் த்வத் ருதே அந்த நீன்ன அனுக்கிரகவில்லதே த்வத் ருதே ருதே என்று ஹொரத்தாய் நருத்தே த்வத் நருத்தே த்வத் கிரியதே கிஞ்சன யாவதே ஒன்று வஸ்துவோ ஆரே 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 அந்த ஆராத் தூர சமீபயோகோ ಅಂದರೆ ದೂರ ಅಂತ ಇಟ್ಕೋಬೋದು ಸಮೀಪ ಅಂತ ಇಟ್ಕೋಬೋದು ಸಮೀಪದಲ್ಲಾಗಲಿ ದೂರದಲ್ಲಾಗಲಿ ಯಾವುದೇ ಒಂದು ವ್ಯಾಪಾರವು ನಡೆಯೋದಿಲ್ಲ ಆದ್ದರಿಂದ ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಹಾಮರ್ಕಂ ಅಂದರೆ ಮಹಾಸಾಮರ್ಥ್ಯಶಾಲಿಯಾದ ಅರ್ಕ ಅಂದರೆ ಏನು ಅರ್ಚ್ಯತೆ ಇತಿ ಅರ್ಕ ಎಲ್ಲರಿಂದಲೂ ಪೂಜ್ಯನಾದವನು ಮಹಾಮರ್ಕ ಅಂದರೆ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಪೂಜಿಸಿಗೆ ಯೋಗ್ಯನಾದವನು ಮಹಾಮರ್ಕಂ ಮಾಘವನ್ ಪರಮಾತ್ಮನಿಗೆ ಮಘವನ್ ಅಂತ ಕರೆದಿದ್ದಾರೆ ಅದು ಮಖವನ್ ಅಂದರೆ ಯಜ್ಞವನ್ನು ಮಾಡಿದವನು ಅಂತ ಪರಮಾತ್ಮ ಏನು ಯಜ್ಞ ಮಾಡೋದು ಯಾರಿಗೋಸ್ಕರ ಯಜ್ಞ ಮಾಡೋದು ಆದರೆ ಯಜ್ಞದ ಫಲಭೋಕ್ತ ಪರಮಾತ್ಮ ಮಾಘವನ್ ಚಿತ್ರಂ ಚಿತ್ರಂ ಚಿತು ತರ ಚಿತ್ರ ಬಿಡಿಸಿದರೆ ಚಿತು ತರ ತರ ಅಂದರೆ ಶ್ರೀಮನ್ ಮಧ್ವಮತೆ ಹರಿಪರ ತರ ಅಂತ ಹೇಳ್ತೀವಲ್ಲ ಹಾಗೆ ಅದು ಅಂದರೆ ಕಂಪ್ಯಾರೇಟಿವ್ ಡಿಗ್ರಿ ಅದು ತರ ಚಿತು ತರ ಅಂದರೆ ಏನು ಎಲ್ಲ ಲಕ್ಷ್ಮೀ ದೇವಿಯವರಿಗೂ ಚಿತ್ ಅವಳನ್ನು ಮೀರಿರತಕ್ಕಂಥ ಚಿತು ಜ್ಞಾನ ಅಂತ ಹೇಳಿದ್ರೆ ಪರಮಾತ್ಮ ಅದಕ್ಕೆ ಚಿತು ತರ ಇನ್ನು ಮುಂದೆ ಇನ್ನೊಂದು ವಸ್ತು ಇಲ್ಲ ಲಕ್ಷ್ಮಿ ಅಸ್ವತಂತ್ರ ಕೋಟಿಯಲ್ಲೆಲ್ಲ ಸೇರ್ತಕ್ಕಂಥ ಲಕ್ಷ್ಮಿಯಿಂದ ತೃಣಜೀವರವರೆಗೂ ಅದು ಚಿತ್ ಅಷ್ಟೇ ಅದನ್ನು ತಾರತಮ್ಯ ಇದ್ದೇ ಇರುತ್ತೆ ಇವನು ಚಿತು ತರ ಚಿತ್ರಂ ಅರ್ಚ ಅಂದರೆ ಪ್ರತಿಮೆಯಲ್ಲಿರತಕ್ಕಂಥ ನೀನು ನನ್ನಲ್ಲಿ ಇದ್ಕೊಂಡು ನಿನ್ನ ಪೂಜೆ ನೀನೇ ಮಾಡ್ಕೋ ಈ ಪೂಜೆಯಲ್ಲಿ ಹೇಳ್ತೀವಲ್ಲ ಇದು ಒಂದು ಮಂತ್ರ ಇನ್ನು ದ್ರವ್ಯಂ ಕರ್ಮಚ ಕಾಲಶ ಸ್ವಭಾವ ಜೀವೇ ವಚ ದ್ರವ್ಯವಾಗಲಿ ಕರ್ಮವಾಗಲಿ ಅಥವಾ ಇನ್ಯಾವುದಾದ್ರೂ ವಸ್ತುಗಳಾಗಲಿ ಎಲ್ಲವೂ ಕೂಡ ಪರಮಾತ್ಮನ ಅನುಗ್ರಹ ಇದ್ದರೆ ಇರುತ್ತೆ ಪರಮಾತ್ಮ ಅನುಗ್ರಹ ಇಲ್ಲ ಅಂದ್ರೆ ಇರೋದಿಲ್ಲ ಆದ್ದರಿಂದ ನೀನು ನೀನೇ ಎಲ್ಲವೂ ನಿನ್ನ ಪ್ರಸಾದವಿಲ್ಲದೆ ಮೋಕ್ಷ ಆಗೋದಿಲ್ಲ ಅಂತ ಇಷ್ಟ ಆಯಿತು ಹಿಂದೆ ಅದನ್ನು ಇತ್ತುಕ್ತೇ ಈ ರೀತಿ ಶಾಸ್ತ್ರದಲ್ಲಿ ಭಾಗವತಾದಿ ಪುರಾಣದಲ್ಲಿ ಹೇಳಿದ್ದರಿಂದ ಬಂಧಮಿತ್ಯಾತ್ವ ಏನಿದೆ ಅದು ಮುಕ್ತಿ ಆಗಲಿಕ್ಕೆ ಬೇಕಾಗಿಲ್ಲ ಮತ್ತು ಇನ್ಯಾವುದಾಗಬೇಕು ಪರಮಾತ್ಮನ ಪ್ರಸಾದ ಆದರೆ ಸಾಕು ಇತ್ತುಕ್ತೇ ಪರಮಾತ್ಮನ ಅನುಗ್ರಹದಿಂದಲೇ ಎಲ್ಲ ನಡೆಯುತ್ತೆ ಅಂತ ಹೇಳಿದ ಮೇಲೆ ಪರಮಾತ್ಮನ ಅನುಗ್ರಹದಿಂದಲೇ ಮೋಕ್ಷ ಆಗುತ್ತೆ ಹೊರತಾಗಿ ಬಂಧ ಎಂಬುದಕ್ಕಂತ ಸುಳ್ಳಾದರೆ ಏನು ಅದೇನು ಬೇಕಾಗಿಲ್ಲ ಹಾಗಾದರೆ ನಮಗೆ ಮುಕ್ತಿ ಆಗಬೇಕಾಗಿದ್ದರೆ ಏನು ಬೇಕು ಪರಮಾತ್ಮನ ಪ್ರಸಾದ ಆಗಬೇಕಷ್ಟೆ ಪ್ರಸಾದ ಆಗಬೇಕಾಗಿದ್ದರೆ ಪರಮಾತ್ಮನ ಜ್ಞಾನ ಸಂಪಾದನೆ ಮಾಡಬೇಕು ಪರಮಾತ್ಮನ ಜ್ಞಾನ ಸಂಪಾದನೆ ಮಾಡಬೇಕಾಗಿದ್ದರೆ ಬ್ರಹ್ಮಸೂತ್ರಗಳ ವಿಚಾರ ಮಾಡಬೇಕು ಹಾಗೆ ವೇದಾಂತ ವಾಕ್ಯಗಳ ವಿಚಾರ ಆ ವೇದಾಂತ ವಾಕ್ಯಗಳ ವಿಚಾರದಿಂದ ಬ್ರಹ್ಮಜ್ಞಾನ ಅದರಿಂದ ಪರಮಾತ್ಮನ ಪ್ರಸಾದ ಅದರಿಂದ ಮೋಕ್ಷ ಇಲ್ಲಿ ಬಂದ ಮಿಥ್ಯಾದರೆ ಯಾಕೆ ಹೇಳಬೇಕು ಈ ಸಂಸಾರವು ಸುಳ್ಳಾದ್ದರಿಂದ ಅದು ಹೇಳಿ ಏನು ಪ್ರಯೋಜನ ಬೇಕಾಗಿಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ
ನೈವ ಮುಕ್ತಿ ಅಪೇಕ್ಷತೆ. ಇಷ್ಟು ಶ್ರೀಮದ್ ಆಚಾರ್ಯ ಹೇಳಿದ ಅನುವ್ಯಾಖ್ಯಾನದ ಶ್ಲೋಕ ತಾತ್ಪರ್ಯ. ಇದಕ್ಕೆ ಪೂರ್ವಾಪರ ವಿಚಾರ ಏನೆಂಬುದನ್ನು ಟೀಕಾರಾಯ ಬಿಡಿಸ್ತಾರೆ. ಏವಂ ತಾವತ್ ಸ್ವಮತೇನ ಸೂತ್ರ ವ್ಯಾಖ್ಯಾಯ ತತ್ಪರಿಶುದ್ಧಯೇ, ತಮ್ಮ ಮತ ಪ್ರಕಾರವಾಗಿ ಅಥಾತೋ ಬ್ರಹ್ಮಜಿಜ್ಞಾಸ ಎಂಬ ಸೂತ್ರಕ್ಕೆ ಪ್ರಾಮಾಣಿಕವಾದ ಅರ್ಥವನ್ನು ಹೇಳಿ ಆದ ಮೇಲೆ ತತ್ಪರಿಶುದ್ಧಯೇ, ಅದು ಶುದ್ಧ ಎಂದು ನಾವು ಹೇಳಿದ್ದು ಅಂದರೆ ಇನ್ನೊಬ್ಬರು ಹೇಳಿದ್ದಲ್ಲ ಸರಿಯಲ್ಲ, ನಾವು ಹೇಳಿದ್ದು ಸರಿ, ನಮ್ಮದು ಪ್ರಾಮಾಣಿಕ ಅವ್ರದ್ದು ಪ್ರಾಮಾಣಿಕವಲ್ಲ ಎಂಬುದಾಗಿ ಹೇಳಿಕ್ಕೋಸ್ಕರವಾಗಿ ಪರೇಶಾಂ ಭಾಷ್ಯಂ ದೂಷೆ. ಶಂಕರಾಚಾರ್ಯರು ಏನು ತಮ್ಮ ಭಾಷ್ಯದಲ್ಲಿ ಈ ಬ್ರಹ್ಮಸೂತ್ರ ಭಾಷ್ಯ ಬರೆದಿದ್ದಾರೆ ಆ ಭಾಷ್ಯ ಸರಿ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಬಂಧ ನಿತ್ಯಾರ್ಥ ನಿತ್ಯಾದನ. ಈಗ ಅವರ ಮತವನ್ನು ಅನುವಾದ ಮಾಡ್ತಾರೆ, ಅವರ ಮತವನ್ನು ಅನುವಾದ ಮಾಡ್ತಾರೆ. ಮಾಯಾವಾದಿನಾಹಿ ಕರ್ತೃತ್ವ ಭೋಕ್ತೃತ್ವ ದೋಷ ಸಂಸರ್ಗ ಕ್ರಿಯಾಕಾರಕ ಫಲ ಲಕ್ಷಣ. ಇದು ಬಂಧ. ಸಂಸಾರ ಅಂದರೆ ಏನು? ಕರ್ತೃತ್ವ, ನಾನೇ ಕರ್ತೃ. ಭೋಕ್ತೃತ್ವ, ನಾನೇ ತಿಂದಿದ್ದು. ದೋಷ ಅಂದರೆ, ದೋಷ ಅಂದರೆ ಏನು? ದ್ವೇಷಾದಿಗಳು, ದ್ವೇಷಾದಿಗಳು ದೋಷ. ದೋಷ ಸಂಸರ್ಗ, ಕ್ರಿಯಾ, ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಇತ್ಯಾದಿಗಳು. ಕಾರಕ, ಕರ್ತೃಕಾರಕ, ಕರ್ಮಕಾರಕ, ಆಮೇಲೆ ಅಧಿಕರಣ, ಇದರ ಕಾರಕಗಳಿದೆ ಅದು. ಮತ್ತು ಫಲ, ಒಂದ ಸ್ವರ್ಗ ಒಂದ ಮೋಕ್ಷ ಇತ್ಯಾದಿ ಫಲಗಳು. ಇದಿಷ್ಟು ಕೂಡ ಈ ಸಂಸಾರ ಬಂಧ. ಸಂಸಾರ ಬಂಧ ಇಷ್ಟು ಸೇರಿದೆ. ನಾನು ಕರ್ತೃ ಅಂತ ಹೇಳ್ತೀವಿ, ನಾನೇ ಭೋಕ್ತು ಅಂತ ಹೇಳ್ತೀವಿ. ದೋಷ ಸಂಸರ್ಗಾದಿ ನಮ್ಗೆ ಬರ್ತಾ ಇರುತ್ತೆ, ಅದರಿಂದ ಏನೋ ಕ್ರಿಯೆಗಳೆಲ್ಲ ಮಾಡ್ತಾ ಇರ್ತೇವೆ. ಆ ಕಾರಕದ ಫಲ ಇದಲ್ಲ, ಅದು ನಾವು ಅನುಭವಿಸ್ತಾ ಇದ್ದೀವಿ. ಇದಿಷ್ಟು ಸಂಸಾರ ಬಂಧ. ಈ ಬಂಧ ಎಂಬತಕ್ಕಂಥದ್ದು ಆತ್ಮನಲ್ಲಿ ಆರೋಪಿತ. ಆತ್ಮ ಅಂದರೆ ನಮ್ಮಲ್ಲಿ, ನಮ್ಮ ನಾವು ಬ್ರಹ್ಮ ಏನು ಬೇರೆ ಇಲ್ವಲ್ಲ ಅವರಲ್ಲಿ, ನಮ್ಮಲ್ಲಿ ಆರೋಪಿತ. ಆದ್ದರಿಂದ ಅದು ಮಿಥ್ಯಾ ಎಂಬುದಾಗಿ ಆ ಬ್ರಹ್ಮಸೂತ್ರ ಭಾಷ್ಯ ಅವರು ಬರೆದಿದ್ದಾರೆ. ಶಂಕರಾಚಾರ್ಯರು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಮೊಟ್ಟ ಮೊದಲು ಬರೋದೇ ಅದು, ಯಾವುದು ಈ ಸಾಂಸಾರಿಕ ಬಂಧ ಎಂಬತಕ್ಕಂಥದ್ದು ಆತ್ಮನಲ್ಲಿ ಆರೋಪಿತವಾದ್ದರಿಂದ ಸುಳ್ಳು ಅಂತ ಹೇಳಿಕ್ಕೆ ಹೋಗಿದ್ದು ಮೊದಲು. ಇನ್ನೇನು ಹೇಳಿಕ್ ಹೋಗಲಿಲ್ಲ ಅವರು. ತದನುಪಬಂಧಂ, ಇದು ತಪ್ಪು ಅವ್ರು ಹೇಳಿದ್ದು. ಯಾಕೆ ಅಂದರೆ ಸೂತ್ರದಲ್ಲಿ ಎಲ್ಲಾದರೂ ಕೂಡ ಬಂಧವು ಮಿಥ್ಯಾ ಎಂಬುದಾಗಿ ಎಲ್ಲಾದರೂ ಸೂಚನೆ ಮಾಡಿದ್ದಾರೆ ವಿಧಿವಾಸದೇವರು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಷ್ಟೇ ಹೇಳಿದ್ದಾರೆ. ಇಲ್ಲೆಲ್ಲಾದರೂ ಬಂಧ ಮಿಥ್ಯಾ ಎಲ್ಲಿ ಹೇಳಿದ್ದಾರೆ? ಇಲ್ಲಿ ಎಲ್ಲಾದರೂ ಒಂದು ಶಬ್ದದಿಂದ ಸೂಚನೆ ಮಾಡಿರ್ಬೇಕಲ್ಲ, ಅದೇನು ಮಾಡಿಲ್ಲ. ಬಂಧ ಮಿಥ್ಯಾತ್ವಸ್ಯ ಅಸೂತ್ರಿತತ್ವ, ವೇದಿವ್ಯಾಸ ದೇವರು ಬಂಧ ಮಿಥ್ಯಾತ್ವವನ್ನು ಸೂತ್ರದಲ್ಲಿ ಸೂಚನೆ ಮಾಡಿ ಹೇಳಿಲ್ಲ, ಶಬ್ದಗಳಿಂದಲೂ ಹೇಳಿಲ್ಲ, ಸೂಚನೆ ಮಾಡಿಯೂ ಹೇಳಿಲ್ಲ. ಅಸೂತ್ರಿತಾರ್ಥ ವರ್ಣನೆಯೇಚ, ಸೂತ್ರದಲ್ಲಿ ಹೇಳದೇ ಇದ್ದದ್ದನ್ನು ನೀವೇ ಊಹೆ ಮಾಡಿಕೊಂಡು ವರ್ಣನೆ ಮಾಡೋದಾದರೆ ಅದು ಭಾಷ್ಯ ಅಂತ ಯಾರು ಕರೀತಾರಲ್ಲ? ಖುಷಿ ಬಂದಂತೆ, ಬಾಯಿ ಬಂದಂತೆ ಏನೇನೋ ಊಹೆಗಳು ಮಾಡಿಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ರಿ ಅಂದರೆ ಅದು ಭಾಷ್ಯ ಆಗುತ್ತಾ? ಭಾಷ್ಯದ ಲಕ್ಷಣ ಏನು? ಸೂತ್ರಾರ್ಥೋ ವರ್ಣತೆ ಯತ್ರ, ಸೂತ್ರದ ಅರ್ಥವನ್ನು ವರ್ಣನೆ ಮಾಡಬೇಕು ಮೊದಲು. ಈಗ ಅಥಾತು ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ ವರ್ಣನೆ ಮಾಡ್ತಾ ಇದ್ದೀವಿ ನಾವು ಮಧ್ವಾಚಾರ್ಯರು. ಅಥ ಅಂದ ಅಧಿಕಾರಿ, ಅತಃ ಮೋಕ್ಷರೂಪ ಫಲ ಇದ್ದಿದ್ದರಿಂದ ಬ್ರಹ್ಮ ವಿಚಾರ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ನಾವು. ಇದು ಸೂತ್ರ ಅರ್ಥವನ್ನು ಹೇಳಿದ್ವಿ ಮೊದಲು. ಈ ಸೂತ್ರದ ಅರ್ಥ ಮಾಡಲಿಕ್ಕೆ ಪ್ರಮಾಣ ಕೊಡಬೇಕಲ್ಲ. ಸೂತ್ರಾನುಕಾರಿಭಿ ವಾಕ್ಯೈಹಿ ಅಂದ್ರೆ ಏನು? ಸೂತ್ರದ ಅರ್ಥವನ್ನು ಹೇಳುವ ವೇದವಾಕ್ಯಗಳು ಹೇಳಬೇಕು ಪ್ರಮಾಣ. ನಾವು ಸೂತ್ರದ ಅರ್ಥ ವರ್ಣನೆ ಮಾಡಬೇಕಾಗಿದ್ದರೆ ಏನು ಹಿಂಗೆ ಅರ್ಥ ಮಾಡಿದ್ರಲ್ಲ, ಎಲ್ಲಿ ಪ್ರಮಾಣ ಅಂತ ಹೇಳಬೇಕು. ಆಗ ಪ್ರಮಾಣ ಎಲ್ಲ ಕೊಡಬೇಕು. ಯಾವುದಕ್ಕೆ? ಸೂತ್ರದ ಅರ್ಥವನ್ನು ವಿವರಣೆ ಮಾಡಲಿಕ್ಕೆ ಬೇಕಾದ ಸೂತ್ರಾನುಕಾರಿಯಾದ ವಾಕ್ಯಗಳು ಹೇಳಬೇಕು. ವೇದ ವಾಕ್ಯಗಳು, ಪುರಾಣ ವಾಕ್ಯಗಳೆಲ್ಲ ಪ್ರಮಾಣಗಳು ಹೇಳಬೇಕು. ನೋಡಿ, ಹಿಂಗೆ ಹೇಳಿದ್ದೇವೆ, ಹಿಂಗೆ ಹೇಳಿದ್ದಾರೆ, ಬ್ರಹ್ಮ ವಿಚಾರ ಮಾಡಬೇಕಂತ ಎಲ್ಲ ಹೇಳಿದ್ದಾರೆ ಅಂತ ಕೇಳ್ಬೋದಲ್ಲ. ಅದೇ ಸೂತ್ರ ವ್ಯಾಖ್ಯಾನ ಬರುವಾಗ ಶೋತವ್ಯಹ ಮಂತವ್ಯಹ ನಿಧಿಧ್ಯಾಸಿತವ್ಯಹ ಅಂತ ಶ್ರುತಿ ಇದೆ. ಅದರ ಹಿಂದೆ ಹೇಳಿದಾರಲ್ಲ, ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ, ಪರಮಾತ್ಮನನ್ನು ವಿಚಾರ ಮಾಡಬೇಕು ಅಂತ ಹೇಳಿದ್ದಾರೆ. ಇದೆಲ್ಲ ಪ್ರಮಾಣಗಳಿಂದ ನಾವು ತಿಳ್ಕೋಬೇಕು. ಸ್ವಪದಾನಿಜ ವರ್ಣಂತೆ, ಆ ಭಾಷ್ಯದಲ್ಲಿ ಏನು ತಮ್ಮ ಪದಗಳು ಹೇಳಿದ್ದಾರೆ ಅದಕ್ಕೂ ವಿವರಣೆ ಕೊಡಬೇಕು. ಇನ್ಯಾರು ವಿವರಣೆ ಕೊಡ್ತಾರೆ? ಅವರು ಬರೋದಕ್ಕಂಥ ಭಾಷೆ ಏನು ಕಷ್ಟದ ಶಬ್ದ ಅವ್ರು ಹಾಕೊಂಡ್ಬಿಟ್ರೆ ನಮ್ಗೆ ಅರ್ಥ ಆಗೋದೇ ಆಗ. ಅದಕ್ಕೆ ಸ್ವಪದಾನಿಜ ಅಂದರೆ ಏನು? ಭಾಷ್ಯದಲ್ಲಿ ಬರುವ ತಮ್ಮ ಪದಗಳಿಗೂ ಅವರೇ ವ್ಯಾಖ್ಯಾನ ಮಾಡಬೇಕು. ಇದು ಭಾಷ್ಯದ ಲಕ್ಷಣ ಅಲ್ವಾ? ಹಾಗೇ ಆಯಿತು. ಸೂತ್ರದ ಅರ್ಥವನ್ನು ವರ್ಣನೆ ಮಾಡಬೇಕು. ಸೂತ್ರ ಅರ್ಥವನ್ನು ವರ್ಣನೆ ಮಾಡುವಾಗ ಸೂತ್ರವನ್ನು ಅನುಕರಿಸತಕ್ಕಂಥ ವೇದ ವಾಕ್ಯಗಳಿಂದ ಅದನ್ನು ಸಮರ್ಥನೆ ಮಾಡಬೇಕು. ತನ್ನ
ಮಾತುಗಳನ್ನು ಕೂಡ ವಿವರಣೆ ಕೊಡಬೇಕು. ಇಷ್ಟು ಇರಬೇಕು. ಇದೆಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಧ್ವಾಚಾರ್ಯ ಕಂದ ಭಾಷ್ಯದಲ್ಲಿ ಸ್ಪಷ್ಟವಾಗಿ ಇದ್ದು ಕಾಣಿಸುತ್ತೆ. ಬೇರೆ ಭಾಷೆ ಯಾವುದು ಕಾಣಿಸೋದಿಲ್ಲ. ಆದರೆ ಅದು ಭಾಷ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅತ್ರ ಈ ರೀತಿ ಹೇಳಿದ್ದಕ್ಕೆ ಅವನು ವಿವರಣೆ ಮಾಡ್ತಾನೆ ಏನಂದ್ರೆ, ದ್ವಿವಿಧೋ ಹಿ ಸೂತ್ರಾರ್ಥ, ಎರಡು ವಿಧವಾದ ಸೂತ್ರಾರ್ಥಗಳು ನಾವು ಹೇಳಬಹುದು. ಒಂದು ಶ್ರೌತ, ಇನ್ನೊಂದು ಅರ್ಥ. ಶ್ರೌತ ಅಂದರೆ ಏನು? ಅಥಾತೋ ಬ್ರಹ್ಮಜಿಜ್ಞಾಸ ಎಂಬ ಸೂತ್ರದ ಪದಗಳಿಂದಲೇ ಬರುವ ಅರ್ಥ. ಅಥಾತೋ ಬ್ರಹ್ಮಜಿಜ್ಞಾಸ, ಈ ಸೂತ್ರ ಶ್ರೌತ ಅಂದರೆ ಏನು? ಅಥಾತೋ ಬ್ರಹ್ಮಜಿಜ್ಞಾಸ ಎಂಬಲ್ಲಿ ಏನು ಸೂತ್ರ ಹೇಳಿದ್ದಾರೆ, ಆ ಸೂತ್ರ ಪದಗಳನ್ನು ತಿಳ್ಕೊಂಡಾಗ ಒಂದು ಅರ್ಥ ಗೊತ್ತಾಗುತ್ತೆ. ಅವ್ರು ಹೇಳೋದೇನು? ನಿತ್ಯ ಅನಿತ್ಯ ವಸ್ತು ವಿವೇಕ, ಶಮದ ಮಾಧ್ಯಮತ ಶಮದ ಮಾದಿಗಳು, ಮುಮುಕ್ಷ ಇತ್ಯಾದಿಗಳು ಇರತಕ್ಕಂತಹ ವ್ಯಕ್ತಿಯು ಬ್ರಹ್ಮಜ್ಞಾನಕ್ಕೋಸ್ಕರವಾಗಿ ಅಂದರೆ ಮೋಕ್ಷಕ್ಕೋಸ್ಕರವಾಗಿ ಬ್ರಹ್ಮಜ್ಞಾನ ಬೇಕು, ಬ್ರಹ್ಮಜ್ಞಾನಕ್ಕೋಸ್ಕರವಾಗಿ ನಾವು ವಿಚಾರ ಮಾಡಬೇಕು ಅಂತ ಶೌತಾರ್ಥ. ಅರ್ಥಾತ್ ಸಿದ್ಧವಾದ ಅರ್ಥ ಇದೆ, ಅರ್ಥಾತ್ ಇನ್ನೊಂದು ಅರ್ಥ ಇದೆ. ಅಂದರೆ ಏನು? ಆರ್ಥಿಕ ಅರ್ಥ ಅಂತ ಹೆಸರು. ಅರ್ಥಾತ್ ಲಭ್ಯವಾದ ಅರ್ಥ ಏನು? ಹಾಗಂದರೆ ಅರ್ಥಾತ್ ಲಭ್ಯವಾದ ಅರ್ಥ ಅಂದರೆ, ಅರ್ಥಾತ್ ಲಭ್ಯವಾದ ಅರ್ಥ ಅಂದರೆ ಆ ಪದಗಳಿದಲ್ಲ ಅದರಿಂದ ಆ ಅರ್ಥ ಬರೋದೇ ಇಲ್ಲ, ಆ ಪದಗಳು ಬೇರೆ ಅರ್ಥ ಬರುತ್ತೆ. ಅದು ಅರ್ಥಾತ್ ಸಿದ್ಧವಾದ ಅರ್ಥ ಅಂದರೆ ಆರ್ಥಿಕ ಅರ್ಥ ಅಂದರೂ ಒಂದೇ, ಆಕ್ಷೇಪ ಸಿದ್ಧವಾದ ಅರ್ಥ ಅಂದರೂ ಒಂದೇ. ಅಂದರೆ ಅರ್ಥಾಪತ್ತಿ ಪ್ರಮಾಣದಿಂದ ಸಿದ್ಧವಾದದ್ದು ಅಂತ ಅರ್ಥ. ಅಂದರೆ ಹಾಗೆ ಬದುಕಿರತಕ್ಕಂಥ ದೇವದತ್ತ ಮನೆಯಲ್ಲಿ ಇಲ್ಲ, ಹಾಗೆ ಅನುಪಪದ್ಯಮಾನವಾದ ಅರ್ಥವನ್ನು ಉಪಪಾದನೆ ಮಾಡಲಿಕ್ಕಾಗಿ ಇನ್ನೊಂದನ್ನು ಉಪಪಾದಕವನ್ನು ಸ್ವೀಕಾರ ಮಾಡೋರು. ಹೇಗೆ ಅನುಪಪದ್ಯಮಾನವಾದ ಅರ್ಥವನ್ನು ಸಮರ್ಥನೆ ಮಾಡಲಿಕ್ಕಾಗಿ ಇನ್ನೊಂದು ಉಪಪಾದಕವನ್ನು ಕಂಡುಹಿಡ್ಕೊಳ್ಳೋರು. ಉದಾಹರಣೆಗೆ ಜೀವನ್ ದೇವದತ್ತ ಅಂತೆ, ಬದುಕಿರುವ ದೇವದತ್ತ ಅಂತೆ, ಮನೆಯಲ್ಲಿ ಇಲ್ಲ ಅಂತೆ. ಇದು ಕೂಡಿಸೋದು ಹೇಗೆ? ನಾವು ಇನ್ನೊಂದು ಉಪಪಾದಕ ಬೇಕು. ಇದು ಅನುಪಪದ್ಯಮಾನ, ಅನುಪಪದ್ಯಮಾನ ಬದುಕಿದ್ರೆ ಮನೆಯಲ್ಲಿ ಇರಬೇಕು. ಅರೆ ಜೀವನ್ ಅಂತೆ, ಸತ್ವಗಿಲ್ಲ ಜೀವನ್, ಆದರೆ ಮನೆಯಲ್ಲಿ ಇಲ್ಲ. ಇದು ಯಾವುದಂದು ಕೊಡುತ್ತಿದೋ? ಹೊರಗಡೆನೇ ಇದ್ದಾನೆ ಗೊತ್ತಾಯಿತು. ಹಾಗೆ ಅನುಪಪದ್ಯಮಾನವಾದ ಅರ್ಥ ಇದಲ್ಲ ಅಂದರೆ ಏನು? ಬದುಕಿರತಕ್ಕಂಥ ಜೀವ ದೇವದತ್ತ ಮನೆಯಲ್ಲಿ ಇಲ್ಲ ಅಂದರೆ ಅದಕ್ಕೆ ಇನ್ನೊಂದು ವಸ್ತು ಒಪ್ಪಲೇಬೇಕು ನಾವು. ಯಾವುದದು? ಬಹಿರ್ಭಾವದಲ್ಲಿ ಇದ್ದಾನೆ, ಹೊರಗಡೆ ಇದ್ದಾನೆ ಗೊತ್ತಾಗುತ್ತೆ. ಹಾಗೆ ಹೊರಗಡೆ ಇದ್ದಾನೆ ಅಂತ ಆಕ್ಷೇಪಾತ ಸಿದ್ಧ ಇದು, ಇದಕ್ಕೆ ಅರ್ಥಾತ್ ಸಿದ್ಧ ಅಂದ್ರೆ ಇದು. ಹಾಗೆ ಸೂತ್ರಾರ್ಥ ಇದಲ್ಲ, ಅದು ಶಬ್ದಗಳಿಂದ ಬರತಕ್ಕಂಥ ಒಂದರ್ಥ, ಅರ್ಥಾತ್ ಸಿದ್ಧವಾದ ಅರ್ಥ ಒಂದು ಹೀಗಿದೆ. ಆದ್ದರಿಂದ ಬಂಧ ಮಿಥ್ಯಾತ್ವ ಅರ್ಥಾತ್ ಸಿದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಸಿದ್ಧವಾದದ್ದು ಅದನ್ನೇ ಈಗ ನಾ ಹೇಳಿದ್ದೇನೆ, ಹೇಳ್ತಾ ನೋಡಿ. ಶೌತ ಅರ್ಥಶ್ಚ ತತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಇತಿ ಸೂತ್ರೇ ಅನುವಾದತ್ವ ಪರಿಹಾರಾಯ. ಅಥಾತೋ ಬ್ರಹ್ಮ ಜಿಜ್ಞಾಸ ಇಷ್ಟೇ ಹೇಳ್ಬೇಡ. ಶಮದಮಾದಿ ಸಂಪತ್ತಿಯ ಅನಂತರದಲ್ಲಿ ಬ್ರಹ್ಮಜ್ಞಾನಕ್ಕೋಸ್ಕರವಾಗಿ ಬ್ರಹ್ಮ ವಿಚಾರ ಅಷ್ಟೇ. ಬ್ರಹ್ಮ ವಿಚಾರ ಅಂದರೆ ಆಯಿತು, ಬ್ರಹ್ಮ ವಿಚಾರ ಇದೆ ಅಂತಾಯಿತು. ಬ್ರಹ್ಮ ವಿಚಾರ ಇದೆ ಅಂದರೆ ನೀವೆಲ್ಲ ಇದ್ದೀರಿ, ನಾನು ಇದ್ದೇನೆ, ಅನುವಾದಕ ಆಯ್ತಿದೆ. ಅನುವಾದಕ ಅಂದರೆ ಏನು? ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ಪ್ರವೃತ್ತಿ ಒಂದು ಅಲ್ಲಿಂದ ನಿವೃತ್ತಿ ಮಾಡದೇ ಇರತಕ್ಕಂಥ ವಾಕ್ಯಗಳು ಅದು ಅನುವಾದಕ ವಾಕ್ಯಗಳು. ರಾಮನು ದಶರಥ ಮಹಾರಾಜನಿಗೆ ಹೀಗೆ ಹೇಳ್ದ ಅಂತ ಸುಮಂತ್ರ ಹೇಳ್ದ. ಇದೆಲ್ಲ ವಸ್ತುಸ್ಥಿತಿ. ಯಾರು ಪ್ರವೃತ್ತಿ ಮಾಡೋದಿಲ್ಲ, ಅಲ್ಲಿಂದ ನಿವೃತ್ತಿ ಮಾಡೋದಿಲ್ಲ. ಹಾಗೆ ಪ್ರವೃತ್ತಿ ನಿವೃತ್ತಿಯನ್ನು ಉಂಟು ಮಾಡದ ಕೇವಲ ಸಿದ್ಧವಾದ ವಾಕ್ಯಗಳು ಏನಿದೆ ಅದಕ್ಕೆ ಅನುವಾದಕ ವಾಕ್ಯ ಅಂತ ಹೇಳ್ತಾರೆ. ಅಂಥ ವಾಕ್ಯ ಐತಿ ಬ್ರಹ್ಮಸೂತ್ರ. ಹೇಗೆ? ಅಥಾತೋ ಬ್ರಹ್ಮ ಜಿಜ್ಞಾಸ ಅಸ್ಥಿ. ಇನ್ನು ಕರ್ತವ್ಯ ಅಂತ ನಾವು ತಗೊಂಡಿಲ್ಲ. ಆ ಕರ್ತವ್ಯ ಅಂತ ಶಬ್ದ ಹೇಳಬೇಕು ಅಂತಲೇ ಇಷ್ಟು ಗಲಾಟೆ ಮಾಡ್ತಾರೆ ಅದು. ಏನಂತ? ಅಥಾತೋ ಬ್ರಹ್ಮ ಜಿಜ್ಞಾಸ ಅಸ್ಥಿ, ಬ್ರಹ್ಮ ಜಿಜ್ಞಾಸ ಇದೆ ಅಂದರೆ ಆಯಿತು. ರಾಮನು ಅಯೋಧ್ಯೆಯಲ್ಲಿ ಇದ್ದ ಅಂತ ಹೇಳಿದಾಗ ಆಯ್ತು, ಕಥೆ ಹೇಳಿದಾಗ ಆಯ್ತು. ಇಲ್ಲಿ ಪ್ರವೃತ್ತಿ ಇಲ್ಲ, ನಿವೃತ್ತಿ ಇಲ್ಲ. ಪ್ರವೃತ್ತಿ ಮಾಡಬೇಕಾಗಿದ್ರೆ ಲಿಂಗ್ ಲೋಡ್ ತವ್ಯ ಪ್ರತ್ಯಯ ಅಂತ ಶಬ್ದಗಳ ಉಪಯೋಗ ಅಲ್ಲಿ ಇರಬೇಕು. ಲಿಂಗ್ ವಿಧಿಲಿಂಗ್ ಲೋಟ್ ಲೋಟ್ ಇದೆ, ಭವತು ಭವ ಇತ್ಯಾದಿಗಳು, ಅಹರಹ ಸಂಧ್ಯಾ ಉಪಾಸೀತ ಎಂಬತಕ್ಕಂಥದ್ದು ಲಿಂಗ್.
ಆಯ್ತಾ. ಲೋಟ್ ಇದೆ, ಲೋಟ್ ಯಾವುದು? ಆದೇಶ, ಲಿಖ, ಧರ್ಮಂಚರ, ಧರ್ಮ ಮಾಡು. ನೋಡಿ ಪ್ರವೃತ್ತಿ ಮಾಡ್ಬಿಟ್ಟ ಲೋಟ್ ಇದು. ಧರ್ಮಂಚರ, ಸತ್ಯಂ ವದ, ಧರ್ಮಂಚರ ಇದೆಲ್ಲ. ನಿವೃತ್ತಿ ಯಾವುದು? ಸ್ವಾಧ್ಯಾಯಾತ್ ಮಾ ಪ್ರಮದ. ವೇದಾಧ್ಯಯನ ಮಾಡ್ಲಿಕ್ಕೆ ಮಾತ್ರ ಹಿಂದೆ ತಾಕಬೇಡ ಅಂದ್ರೆ ಯಾವಾಗ ವೇದಾಧ್ಯಯನ ಮಾಡ್ತಾ ಇದ್ರು? ಇದೆಲ್ಲ ಪ್ರವೃತ್ತಿ ನಿವೃತ್ತಿ ಉಂಟು ಮಾಡತಕ್ಕಂಥ ವಾಕ್ಯ. ಲಿಂಗ್ ಲೋಟ್ ತವ್ಯ. ತವ್ಯ ಯಾವುದು? ಅಹರಹ ಸಂಧ್ಯಾ ಕರ್ತವ್ಯ, ಸಂಧ್ಯಾ ಕರ್ತವ್ಯ, ಕರ್ತವ್ಯ ತವ್ಯ ಬಂತ. ಹಾಗೆ ಇಲ್ಲಿಯೂ ಕೂಡ ಅನುವಾದತ್ವ ಪರಿಹಾರ ಆಗಬೇಕು ಅಂತಿದ್ರೆ ಒಂದು ಕರ್ತವ್ಯ ಎಂಬ ಪದವನ್ನು ಅಧ್ಯಯನ ಮಾಡ್ಕೋಬೇಕು. ಇಲ್ಲ ಅನುವಾದತ್ವ ಬಂದ್ಬಿಡುತ್ತೆ. ಹಾಗೆ ಅಥ ಅಥವಾ ಬ್ರಹ್ಮ ಜಿಜ್ಞಾಸ ಅಸ್ಥಿ ಅಲ್ಲ, ಅಸ್ಥಿ ಅಂದ್ರೆ ಅನುವಾದಕ್ಕೆ ಆಗ್ಬಿಡುತ್ತೆ. ಕರ್ತವ್ಯ ಮಾಡಬೇಕು ಅಂತ ಅರ್ಥ ಅಲ್ವಾ. ಪದಂ ಅಧ್ಯಾಹಾರ್ಯಂ. ಆಮೇಲೆ ಮತ್ತೇನ್ ಮಾಡಿದಾಗಾಯ್ತು? ಅದಾತೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ. ಜಿಜ್ಞಾಸ ಅಂದ್ರೆ ಏನು? ಜ್ಞಾನಕ್ಕಾಗಿ ಇಚ್ಛೆ. ಇಚ್ಛೆ ಮಾಡ್ರಿ. ಇಚ್ಛೆ ಮಾಡ್ಲಿಕ್ಕೆ ಬರುತ್ತಾ? ಇಚ್ಛೆಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ವಸ್ತು ಎಂಬತಕ್ಕಂಥದ್ದು ಚೆನ್ನಾಗಿತ್ತು ಅಂದ್ರೆ ಅದೇನೇ ನಮಗೆ ಬೇಕು ಅಂತ ಅನ್ಸುತ್ತೆ. ಅದ್ರ ಮೇಲೆ ನಮಗೆ ಇಚ್ಛೆ ಉಂಟಾಗ, ನಾವು ಇಚ್ಛೆ ಮಾಡ್ಲಿಕ್ಕೆ ಬರಲ್ಲ. ಇನ್ನಾಗಿರ್ಬೇಕು, ವಸ್ತುವು ವಸ್ತು ಸುಂದರವಾಗಿತ್ತು ಅಂತ ಹೇಳಿದ್ರೆ ಆ ಇಚ್ಛೆ ನಮಗೆ ಮೂಡುತ್ತೆ, ಅದಷ್ಟೇ ಮೂಡುತ್ತೆ. ನಾವು ಮಾಡಬೇಕಾದ ಪ್ರಮೇಯ ಏನಿಲ್ಲ. ಮತ್ತು ಜಿಜ್ಞಾಸ ಅಂದರೆ ಜ್ಞಾತುಂ ಇಚ್ಛಾ ಕರ್ತವ್ಯ ಅಂದರೆ ಇಚ್ಛೆಯನ್ನು ಮಾಡಬೇಕು ಅಂತ ಇದೆ. ಇಚ್ಛೆ ಮಾಡಲಿಕ್ಕೆ ಬರಲ್ವಲ್ಲ, ಅದು ವಿಧೇಯವೇ ಅಲ್ಲ. ಅದು ಅದಕ್ಕೇನು ಮಾಡಬೇಕು? ಜಿಜ್ಞಾಸ ಅದಕ್ಕೆ ಜ್ಞಾತುಂ ಇಚ್ಛಾ ಅಂತ ತಗೋಬೇಡಿ. ಅದು ಅದರಲ್ಲಿ ಸೇರಿರತಕ್ಕಂಥ ಜಿಜ್ಞಾಸ ಅಂದರೆ ವಿಚಾರ ಅಂತ ಲಕ್ಷಣ ಮಾಡ್ರಿ. ಹಾಗಾದರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಬ್ರಹ್ಮ ವಿಚಾರ ಕರ್ತವ್ಯ ಅಂತ ಶೌತಾರ್ಥ ಅಂದರೆ ಆ ಶಬ್ದಗಳಿಂದ ಬಂದಿರತಕ್ಕಂಥ ಅರ್ಥ ಗೊತ್ತಾಯಿತು ನಮಗೆ. ಇನ್ನು ಅರ್ಥಾತ್ ಅರ್ಥ ಸಿದ್ಧ ಆಗೋದು ಹೇಗೆ? ಜಿಜ್ಞಾಸಾ ಪದಂಚ ಅನುಷ್ಠಾನ ಯೋಗ್ಯಸ್ಯ ಅಂತರಣೀತಸ್ಥಿ ವಿಚಾರಸ್ಥಿ ಉಪಲಕ್ಷಣಂ ಇತಿ ಸ್ಥಿತಿ. ಒಟ್ಟು ಏನರ್ಥ ಆಯಿತು? ಶೋತಾರ್ಥ, ಸಾಧನ ಚತುಷ್ಟಯ ಸಂಪನ್ನಸ್ಯ, ಸಾಧನ ಚತುಷ್ಟಯಗಳಿಂದ ಕೂಡಿರುವ ಯಾವುದು? ಶಮದಮಾದಿಗಳು, ನಿತ್ಯಾನಿತ್ಯ ವಿವೇಕ, ಆಮೇಲೆ ಮುಮುಕ್ಷುತ್ವ, ಮುಮುಕ್ಷ, ಇನ್ನೊಂದು ಅದೇ ವಿಷಯ ವೈರಾಗ್ಯಾದಿಗಳು, ಶಮದಮಾದಿ ಸಂಪತ್ತಿ ಇದೆಲ್ಲ ಒಟ್ಟು ನಾಲ್ಕು. ಹಾಗೆ ಸಾಧನ ಚತುಷ್ಟಯ ಸಂಪನ್ನಸ್ಯ ಇದು ಅತಶಬ್ದಕ್ಕರ್ಥ. ಆಮೇಲೆ ಬ್ರಹ್ಮಜ್ಞಾನಾಯ, ಬ್ರಹ್ಮ ಜಿಜ್ಞಾಸ ಅಂದರೆ ಬ್ರಹ್ಮಜ್ಞಾನಕ್ಕೋಸ್ಕರವಾಗಿ ವಿಚಾರವನ್ನು ಮಾಡಬೇಕು ಅಂತ ಇಷ್ಟಾರ್ಥ ಬಂತು. ಇದು ಶೌತು ಅರ್ಥ ಇಷ್ಟು. ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬ ಪದಗಳಿಂದ ಲಭ್ಯವಾದ ಅರ್ಥ. ಆದರೆ ಅರ್ಥಾತ್ ಅರ್ಥಾತ್ ಏನು ಹೇಳಿದಾಗಾಯಿತು? ಇಷ್ಟು ಇನ್ನು ಆರ್ಥಿಕ ಅರ್ಥ ಹೇಳ್ತಾರೆ. ಅರ್ಥಾತ್ ಅಧಿಕಾರಿ ವಿಶೇಷಣ ಮೋಕ್ಷ ಸಾಧನಂ ಬ್ರಹ್ಮಜ್ಞಾನಂ. ಇದು ಅರ್ಥ ಸಿದ್ಧ. ಅಧಿಕಾರಿ ಯಾರು? ಮುಮುಕ್ಷ ಉಳ್ಳವನು. ಅಧಿಕಾರಿ ಯಾರು? ಮುಮುಕ್ಷ ಉಳ್ಳವನು. ಮುಮುಕ್ಷ ಎಂಬಲ್ಲಿ ಅಧಿಕಾರಿ ವಿಶೇಷಣತ್ವೇನು ಯಾವುದಿದೆ? ಮೋಕ್ಷ. ಮೋಕ್ಷ ಉಳ್ಳವನು ಅಧಿಕಾರಿ ಅಂದರೆ ಮೋಕ್ಷ ಎಂಬುದು ವಿಶೇಷಣ ಆಯಿತು. ಯಾರಿಗೆ? ಅಧಿಕಾರಿಗೆ. ಅಧಿಕಾರಿ ವಿಶೇಷ. ಈಗ ಉದಾಹರಣೆಗೆ ಶ್ರೀರಾಮನು ಚತುರನಾದ ಬಾಲಕನು ಅಂತ ಹೇಳ್ತೀನಿ ನಾನು. ಆ ರಾಮನನ್ನು ಆ ಚತುರ ಎಂಬ ಪದ ವರ್ಣನೆ ಮಾಡ್ತಾ ಇದೆ ಅಂದರೆ ವಿಶೇಷಣ ಆಯಿತು ಅದು. ಹಾಗಾದರೆ ಏನು? ರಾಮನನ್ನು ರಾಮನಿಗೆ ವಿಶೇಷಣ ಯಾವುದು? ಚತುರತೆ. ಚತುರ ಎಂಬತಕ್ಕಂಥದ್ದು ಅದು ವಿಶೇಷಣ. ಹಾಗೆ ಮುಮುಕ್ಷ ಅಂದರೆ ಮೋಕ್ಷ ಇಚ್ಛೆ ಉಳ್ಳವನು ಅಧಿಕಾರಿ ಅಂದರೆ ಮೋಕ್ಷ ಇಚ್ಛೆ ಎಂಬಲ್ಲಿ ಮೋಕ್ಷ ಎಂಬತಕ್ಕಂಥದ್ದು ಅಧಿಕಾರಿ ವಿಶೇಷಣ. ಹಾಗೆ ಮೋಕ್ಷ ಜ್ಞಾನಕ್ಕೋಸ್ಕರವಾಗಿ ಮೋಕ್ಷಕ್ಕಾಗಿ ಅಂತಾಯಿತು ಅಲ್ವಾ. ಮೋಕ್ಷಕ್ಕಾಗಿ ಏನು ಮಾಡಬೇಕು ನಾವು? ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಬೇಕು ನೋಡು. ಅರ್ಥಾತ್ ಅಧಿಕಾರಿ ವಿಶೇಷಣ ಮೋಕ್ಷ ಏನಿದೆ ಅದಕ್ಕೆ ಸಾಧನವಾದದ್ದು ಬ್ರಹ್ಮಜ್ಞಾನ ಅಂತ ಅರ್ಥ ಸಿದ್ಧವಾದ ಅರ್ಥ ಇದು. ಶಬ್ದಗಳಿಂದ ಯಾವುದೂ ಇಲ್ಲ ಇಲ್ಲಿ ಅಲ್ವಾ. ಶಬ್ದಗಳೇನು? ಸಾಧನ ಚತುಷ್ಟಯಸ್ಯ ಬ್ರಹ್ಮಜ್ಞಾನಾಯ ವಿಚಾರ ಕರ್ತವ್ಯ ಇಷ್ಟೇ. ಅರ್ಥಾತ್ ಏನು ನಮಗೆ? ಅಧಿಕಾರಿ ವಿಶೇಷಣವಾಗಿರ್ತಕ್ಕಂಥ ಮೋಕ್ಷ ಏನಿದೆ
ಆ ಮೋಕ್ಷಕ್ಕೋಸ್ಕರವಾಗಿ ಬ್ರಹ್ಮಜ್ಞಾನ ಸಂಪಾದನೆ ಮಾಡಬೇಕು. ಹಾಗಾದ್ರೆ ಬ್ರಹ್ಮಜ್ಞಾನದಿಂದ ಮೋಕ್ಷ ಹೊಂದಬಹುದು, ಇದು ನಮ್ಗೆ ಬಂದಿದ್ದೀಗ ಅರ್ಥಾತ್ ಅರ್ಥ. ಅಲ್ಲಿ ವೇದಾಂತ ವಿಚಾರ ಮಾಡಬೇಕು ಅಂತ ಹೇಳಿದ್ರಲ್ಲ, ವಿಚಾರ ಮಾಡಬೇಕು ಅಂತಿದ್ರೆ ಯಾವ ವಿಚಾರ ಮಾಡಬೇಕು? ಸಾಧನೆ ಚತುಷ್ಟಯ ಸಂಪನ್ನನಾದವನು ಬ್ರಹ್ಮಜ್ಞಾನಕ್ಕೋಸ್ಕರವಾಗಿ ವಿಚಾರ ಮಾಡಬೇಕು ಅಂದ್ರೆ ಯಾವುದರ ವಿಚಾರ ಮಾಡಬೇಕು? ಯಾವುದೋ ರಾಜಕೀಯ ವಿಚಾರ ಮಾಡೋದೇನೋ? ಬ್ರಹ್ಮಜ್ಞಾನದೊಳಗೆ ರಾಜಕೀಯ ವಿಚಾರ ಮಾಡ್ತಾರಾ? ಬ್ರಹ್ಮಜ್ಞಾನ ಬರಬೇಕೆ ವೇದಾಂತ ವಾಕ್ಯಗಳ ವಿಚಾರ ಮಾಡಬೇಕು, ಅದೇ ಸನ್ನಿಹಿತವಾದದ್ದು. ಹಾಗೆ ಸನ್ನಿಧಾನಾತ್ ಯಾವ ತಗೋಬೇಕು ನಾವು? ವೇದಾಂತ ವಾಕ್ಯಗಳ ವಿಚಾರ ಮಾಡಬೇಕು. ಹಾಗಾದ್ರೆ ಶಮದಮಾದಿ ಸಂಪತ್ತಿ ಉಳ್ಳಂತಹ ವ್ಯಕ್ತಿಯು ಬ್ರಹ್ಮಜ್ಞಾನ ಮೋಕ್ಷಕ್ಕೋಸ್ಕರವಾಗಿ ಬ್ರಹ್ಮಜ್ಞಾನ ಏನಿದೆ ಅದನ್ನು ಸಂಪಾದನೆ ಮಾಡಬೇಕು ಅಲ್ವಾ? ಮೋಕ್ಷಕ್ಕಾಗಿ ಬ್ರಹ್ಮಜ್ಞಾನ ಸಂಪಾದನೆ ಮಾಡಬೇಕು, ಅದಕ್ಕಾಗಿ ವೇದಾಂತ ವಾಕ್ಯ ವಿಚಾರ ಮಾಡಬೇಕು ಅಂತ ಬಂತೀವಿ ಅಲ್ವಾ? ಸನ್ನಿಧಾನಾಚ ವೇದಾಂತ ವಾಕ್ಯ ವಿಚಾರ ಇತಿ ಶುತ್ಯರ್ಥಾಭ್ಯಾಮ್, ಶೌತಾರ್ಥ ಮತ್ತು ಆರ್ಥಿಕಾರ್ಥಗಳಿಂದ ಇಷ್ಟರ್ಥ ಬಂತಂತೆ. ಸಾಧನ ಚತುಷ್ಟಯ ಸಂಪನ್ನಸ್ಯ ಮೋಕ್ಷ ಸಾಧನ ಬ್ರಹ್ಮಜ್ಞಾನಾಯ ವೇದಾಂತ ವಾಕ್ಯ ವಿಚಾರ ಕರ್ತವ್ಯ ಇತಿ ಸೂತ್ರವಾಕ್ಯಸ್ಯ ತಾತ್ಪರ್ಯೇಣ ಪ್ರತಿಪಾದ್ಯೋ ಅರ್ಥ ಅವಗತಃ. ತಾತ್ಪರ್ಯ ಅರ್ಥ ಇದು ಏವಂಚ ಶಾಸ್ತ್ರೇ ಪ್ರೇಕ್ಷಾವತ್ ಪ್ರವೃತ್ತಿಯಂಗತೆಯ, ಶಾಸ್ತ್ರದಲ್ಲಿ ಬ್ರಹ್ಮಜ್ಞಾನ ಶಾಸ್ತ್ರದಲ್ಲಿ ಪ್ರವೃತ್ತಿ ಮಾಡಬೇಕಾಗಿದ್ರೆ ಅಂಗತೆಯ ಅರ್ಥತಃ ಸೂತ್ರಿತಸ್ಯ ಪ್ರಯೋಜನಾದೇಹ ಉಪಪಾದಕಂ ಬಂಧಮಿತ್ಯಾರ್ಥಂ. ಹಾಗರೆ ಮೋಕ್ಷ ಎಂಬತಕ್ಕಂಥದ್ದೇನಿದೆ ಅದು ಪ್ರಯೋಜನ, ಪ್ರಯೋಜನ ಮೋಕ್ಷಕ್ಕೋಸ್ಕರ ಬ್ರಹ್ಮ ವಿಚಾರ ಬ್ರಹ್ಮಜ್ಞಾನಕ್ಕಾಗಿ ವಿಚಾರ ಮಾಡಬೇಕು ಅಂತ ಹೇಳಿದ ಮೇಲೆ ಆ ಪ್ರಯೋಜನವನ್ನು ಉಪಪಾದನೆ ಮಾಡೋದೇ ಬಂಧಮಿತ್ಯಾರ್ಥವ. ಅದಕ್ಕಾಗಿ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಬಂಧಮಿತ್ಯಾರ್ಥವನ್ನು ಹೇಳಿದ್ದಾರೆ, ಆರ್ಥಿಕಾರ್ಥವನ್ನು ಸಮರ್ಥನೆ ಮಾಡಿ ಹೇಳಿದ್ದಾರೆ ಅಂತ. ಆದ್ದರಿಂದ ತದಪಿ ಸೂತ್ರಾರ್ಥೆಯೇವ, ಅದು ಸೂತ್ರಾರ್ಥವೇ ಅಂತ ಅವರು ವಿಚಾರ. ಆಮೇಲೆ ಅದೇ ಆಗ್ರಿ ಬಂಧಮಿತ್ಯಾತ್ವ ಆಗ್ಬೇಕಾಗಲೇ ಬ್ರಹ್ಮಜ್ಞಾನದಿಂದ ಮೋಕ್ಷ ಬರುತ್ತೆ ಅಂದ್ರೆ ಬ್ರಹ್ಮಜ್ಞಾನಕ್ಕೋಸ್ಕರ ವಿಚಾರ ಮಾಡಬೇಕು ಅಚ್ಚು ಸಿದ್ಧಾಯಿತು. ಹಾಗೆ ವೇದಾಂತ ವಾಕ್ಯ ವಿಚಾರ ಮಾಡಿದರೆ ಬ್ರಹ್ಮಜ್ಞಾನ, ಬ್ರಹ್ಮಜ್ಞಾನದ ಮೋಕ್ಷ. ಇಲ್ಲಿ ಬಂಧ ಎಂಬುದು ಸುಳ್ಳಾಗಿ ಯಾಕಾಗಬೇಕು? ಅದಕ್ಕೆ ಹೇಳ್ತೀವಿ ಕೇಳಿ ಅಂತ ಅವ್ರ ವಾಕ್ಯಗಳು ಇದಲ್ಲ. ಬ್ರಹ್ಮಜ್ಞಾನಂ ಹಿ ಸೂತ್ರಿತಂ, ಬ್ರಹ್ಮಜ್ಞಾನ ಸೂತ್ರದಲ್ಲಿ ಹೇಳಿದ್ದಾರೆ. ಬ್ರಹ್ಮ ಜಿಜ್ಞಾಸ ಬ್ರಹ್ಮ ವಿಚಾರ ಮಾಡಿ ಅಂತ ಹೇಳಿದ್ದಾರೆ. ಅದು ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿದ್ವಿ ಅಂದರೆ ಅನರ್ಥ ಹೇತುವ ಅನರ್ಥಗಳಿಗೆ ಯಾವುದು ಹೇತು? ಅನರ್ಥ ಈ ಸಂಸಾರ, ಕರ್ತೃತ್ವ ಭೋಕ್ತೃತ್ವ ಅದೆಲ್ಲ ಹೇಳಿದ್ರಲ್ಲ, ಅದೇ ದೊಡ್ಡ ಅನರ್ಥ ನಮಗೆ. ನಾನೇ ಕರ್ತರು, ನಾನೇ ಭೋಕ್ತರು, ನಾನೇ ಕರ್ಮ ಮಾಡೋನು ಇತ್ಯಾದಿ ಇದೆಲ್ಲ ಇದೇ ದೊಡ್ಡ ಒಂದು ಅನರ್ಥ. ಆ ಅನರ್ಥಕ್ಕೆ ಹೇತುವಾದದ್ದು ಯಾವುದಿದೆ ಅದನ್ನು ನಿಬರ್ಹಣ ಮಾಡತಕ್ಕಂಥದ್ದು. ಅನರ್ಥಕ್ಕೆ ಹೇತು ಯಾವುದು? ಅಜ್ಞಾನ. ಆ ಅಜ್ಞಾನವನ್ನು ನಾಶ ಮಾಡೋದು ಯಾವುದು? ಬ್ರಹ್ಮಜ್ಞಾನವು. ಬ್ರಹ್ಮಜ್ಞಾನವು ಸೂತ್ರದಲ್ಲಿ ಅನರ್ಥ ಹೇತುವನ್ನು ಹೋಗಲಾಡಿಸತ್ತೆ ಅಂತ ಹೇಳಿದ್ದಾರೆ. ಬ್ರಹ್ಮಜ್ಞಾನವು ಅನರ್ಥಕ್ಕೆ ಅನರ್ಥ ಅಂದ್ರೆ ಈ ಸಂಸಾರ, ಈ ಸಂಸಾರ ಬರಲಿಕ್ಕೆ ಹೇತು ಯಾವುದು? ಅವಿದ್ಯಾ. ಅದನ್ನು ನಾಶ ಮಾಡುತ್ತೆ ಬ್ರಹ್ಮಜ್ಞಾನವು ಅಂತ ಸೂತ್ರದಲ್ಲಿ ಹೇಳಿದ್ದಾರೆ. ಅನರ್ಥ ಅಂದ್ರೆ ಯಾವುದು? ಪ್ರಮಾತೃತ ಪ್ರಮುಖಂ, ನಾನೇ ಪ್ರಮಾತೃ, ನಾನೇ ತಿಳಿಯೋನು, ನಂದೇ ಅಲ್ಲ. ಈ ಕರ್ತೃತ್ವ ಭೋಕ್ತೃತ್ವಾದಿ ಪ್ರಪಂಚ ಇದಲ್ಲ ಅದೆಲ್ಲ ಅಜ್ಞಾನದಿಂದ ಬಂದಿದ್ದು. ಕರ್ತೃತ್ವ ಭೋಕ್ತೃತ್ವಂಚ, ಈ ಕರ್ತೃತ್ವ ಭೋಕ್ತೃತ್ವ ನಮಗೆ ಏನು ಬಂದಿದೆ ಅದು ನಿಜ ಆಗಿಬಿಟ್ರೆ ಸ್ವಾಭಾವಿಕ ಆಗಿಬಿಡ್ತು ಅಂದ್ರೆ ಬ್ರಹ್ಮಜ್ಞಾನ ಅಲ್ಲ, ಬ್ರಹ್ಮ ಬಂದರೂ ಹೋಗಲ್ಲ. ಯಾಕೆಂದ್ರೆ ಯಾವುದು ಸ್ವಾಭಾವಿಕ ಅದು ಹೋಗಲ್ಲ, ಯಾವುದು ಅಸ್ವಾಭಾವಿಕ ಅದು ಹೋಗುತ್ತೆ. ಈಗ ಆ ಸರ್ಪ ಇದಲ್ಲ ಅದಕ್ಕೆ ಒಂದು ಚರ್ಮ ಇರುತ್ತೆ, 6 ತಿಂಗಳು ಆದ ಕೂಡಲೇ ಆ ಚರ್ಮ ಎಂಬುದು ಬಿಳಿ ಶುರು ಆಗುತ್ತೆ. ಅದು ಸ್ವಾಭಾವಿಕವೇ ಆಗಿತ್ತು ಅಂದರೆ ಏನು ಮಾಡಿದ್ರು ಬಿಡಲ್ಲ, ಅದು ಅಸ್ವಾಭಾವಿಕ, ಅದಕ್ಕೆ ಆ ಚರ್ಮ ಹೋಗುತ್ತೆ. ಹಾಗೆ ಇಲ್ಲಿ ಕೂಡ ಕರ್ತೃತ್ವ ಭೋಕ್ತೃತ್ವ ಅದು ಏನು, ನಾನು ಕರ್ತೃ ನಾ ಭೋಕ್ತು ಅಂತ ಇದ್ದೀವಿ, ಇದು ಅಜ್ಞಾನದಿಂದ ಬಂದಿದ್ದು. ಇದು ವಸ್ತುತಃ ನಿಜ ಅಂತ ಆಗಿಬಿಟ್ರೆ, ನಿಜ ಅಂದರೆ ಏನು? ವಸ್ತುಕೃತ ಅಂದರೆ ಸ್ವಾಭಾವಿಕ, ಇದು ನಮ್ಗೆ ಯಾವತ್ತು ಇರೋದೇ ಅಂತ ಆಗಿಬಿಟ್ರೆ ಬ್ರಹ್ಮಜ್ಞಾನ ಬಂದರೂ ಕೂಡ ಹೋಗಲ್ಲ.
ತದ್ಯದಿ ವಸ್ತುಕೃತಂ ಸ್ಯಾತ್ ನ ಜ್ಞಾನೇನ ನಿವರ್ಹಣೀಯಂ. ಸೂತ್ರದಲ್ಲಿ ಏನು ಹೇಳಿದ್ದಾರೆ, ಬ್ರಹ್ಮಜ್ಞಾನ ಬಂದಾಗ ಸಂಸಾರ ಬಂದ ಹೋಗುತ್ತೆ ಅಂತ, ಅವಿದ್ಯೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಅವಿದ್ಯೆ ಅಂದ್ರೆ ಯಾವುದದು, ಅನರ್ಥಗಳು ಯಾವುದದು, ಕರ್ತೃತ್ವ ಭೋಕ್ತೃತ್ವ ಆದಿಗಳೇ. ಅದು ವಸ್ತುಕೃತ ಅಂದ್ರೆ ಏನು, ನಮಗೆ ಸ್ವಾಭಾವಿಕವಾಗಿ ಇದ್ದೋಗಿದೆ ಅಂತ ಹೇಳಿದ್ರೆ ಸ್ವಾಭಾವಿಕ ಯಾವತ್ತೂ ಹೋಗಲಿ ಸಾಧ್ಯ ಇಲ್ಲೇ ಇಲ್ಲ, ಅದನ್ನು ಹೋಗೋದೇ ಇಲ್ಲ ಅಂತಾಯಿತು. ಅದಕ್ಕಾಗಿ ಅದು ಆ ಕರ್ತೃತ್ವ ಭೋಕ್ತೃತ್ವ ವಸ್ತುತ ನಮ್ಮಲ್ಲಿ ಇಲ್ಲ, ಅದು ನಾವಿದೆ ಅನ್ಕೊಂಡ್ಬಿಟ್ಟಿದ್ದೇವೆ ಅಂದೇನು ಆರೋಪ ಮಾಡ್ಕೊಂಡಿದ್ದೇವೆ. ಆರೋಪ ಮಾಡಿದ ಸುಳ್ಳು ಅದು, ಅದಕ್ಕೆ ಬಂದ ಸುಳ್ಳು ಅಂತ ನಾವು ಹೇಳ್ತಾ ಇದ್ದು ಶಂಕರಾಚಾರ್ಯರು ಅಂತ ಹೇಳ್ತಾರೆ. ಯದೋ ಜ್ಞಾನ ಅಜ್ಞಾನ ಸೇವ ನಿವರ್ತಕಂ ತದ್ಯದೀ ಕರ್ತೃತ್ವ ಭೋಕ್ತೃತ್ವ ಅಜ್ಞಾನ ಹೇತುಕಂ ಸ್ಯಾತ್ತದ ತಥೋ ಬ್ರಹ್ಮಜ್ಞಾನ ಅನರ್ಥ ಹೇತು ನಿವರ್ಹಣ ಮುಚ್ಚಮಾನ ಉಪಪದ್ಯೇತ. ವೇದಿವ್ಯಾಸ ದೇವರು ಬ್ರಹ್ಮಜ್ಞಾನದಿಂದ ಅನರ್ಥಕ್ಕೆ ಹೇತುವಾದ ಅಜ್ಞಾನ ನಿವೃತ್ತಿಯಾಗತ್ತೆ ಅಂತ ಹೇಳಬೇಕಾದ್ರೆ ಅದೇನಾಗಿರ್ಬೇಕು, ಸ್ವಾಭಾವಿಕ ಆಗಿದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದು ಹೋಗಬೇಕಾಗಿದ್ದು ಅದು ಮಿಥ್ಯಾನೇ ಆಗಿರಬೇಕು. ಹಾಗೆ ನಮ್ಮಲ್ಲಿ ಇದಕ್ಕೆ ಕರ್ತೃತ್ವ ಭೋಕ್ತೃತ್ವ ಅದು ಈ ಬಂಧ ಇರಲ್ಲ, ಅದು ಅವಿದ್ಯಾ ನಿಮಿತ್ತಕ ಅಸ್ವಾಭಾವಿಕ, ಜ್ಞಾನ ಬಂದ್ಕೊಳ್ಳೆ ಹೋಗುತ್ತೆ ಅಂತಾಯಿತು. ಅದಕ್ಕಾಗಿ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಮೊದಲು ಬಂಧ ಮಿಥ್ಯಾತ್ವ ಹೇಳಿದ್ದು ಗೊತ್ತಾಯ್ತಲ್ಲ ನಿಮ್ಗೀಗ ಅಂತ ಹೇಳ್ತಾರೆ. ಬಂಧ ಮಿಥ್ಯಾತ್ವ ಆಗಬೇಕು ಅಂತ ಕೇಳಿದ್ರಲ್ಲ, ಅದಕ್ಕೆ ಬೇಕು ನೋಡಿ ಅವರ ವಾಕ್ಯದಲ್ಲಿ, ಶಂಕರಾಚಾರ್ಯ ವಾಕ್ಯದಲ್ಲಾಗಲಿ, ಭಾಮತೀಕಾರ ಇದ್ದಲ್ಲ ಅವನಲ್ಲಾಗಲಿ, ಅಂದರೆ ವಾಚಸ್ಪತಿ ಮಿಶ್ರ ವಿವರಣಕಾರ ಇರಲಿ, ಆ ವಾಕ್ಯಗಳು ನಮ್ಗೆ ಅರ್ಥ ಆಗುವುದಿಲ್ಲ. ಅದು ಟೀಕಾರ ಎಷ್ಟು ಸುಲಭವಾಗಿ ಅದನ್ನು ಬರೀದರು ಈ ವಾಕ್ಯಗಳು, ನಾವು ಅಲ್ಲಿ ನೋಡಿದ್ರೆ ವಾಕ್ಯ ಏನು ಅರ್ಥ, ಭಾರಿ ಕಠಿಣ ವಾಕ್ಯಗಳು ಶಂಕರಾಚಾರ್ಯ, ಭಾರಿ ಗಂಭೀರ ವಾಕ್ಯ ಅದು, ಅದು ನಮ್ಗೆ ಅರ್ಥ ಆಗುವುದಿಲ್ಲ. ಆಗ ಮೂರು ಗ್ರಂಥವೂ ಕೂಡ ನನಗೆ ಸಂಸ್ಕೃತ ಎಮ್ಮೆಲಿ ಇತ್ತು, ನನಗೆ ಏನು ಅಡಬಿಡ ಅರ್ಥ ಆಗುವುದಿಲ್ಲ, ಏನು ಒಂದೊಂದು ಶಬ್ದವೂ ಅಷ್ಟು ಕಠಿಣವಾದ ಶಬ್ದ. ಆದರೆ ಇದನ್ನು ಓದ್ಬಿಟ್ಟು ಅದನ್ನು ಓದಿದರೆ ಒಳ್ಳೆ ರಸಾಯನ, ಅಷ್ಟು ಸುಲಭ ಮಾಡಿಕೊಟ್ಟಿದ್ದಾರೆ ಅಂದರೆ ಆ ಅದ್ವೈತ ಶಾಸ್ತ್ರಗಳೆಲ್ಲ ಯಾವ ರೀತಿ ಟೀಕಾಚಾರ್ಯ ಕರ್ತಲ ಆಮಲಕ ಆಗಿದೆ ಅಂತ ತಿಳ್ಕೋಬೇಕು ನಾವು. ಅವರಿಗೆ ಕರ್ತಲ ಆಮಲಕ ಆಗಿದೆ ಅಂದರೆ ಅವ್ರು ಹೇಳ್ಕೊಟ್ಟವ್ರು ಯಾರು, ಅಕ್ಷೋಭ್ಯತೀರ್ಥರು, ಅವ್ರು ಹೇಗಿರಬೇಕು, ಅವ್ರಿಗೆ ಯಾರು ಹೇಳ್ಕೊಟ್ಟಿದ್ದು ಅಂದರೆ ಮಧ್ವಾಚಾರ್ಯರು, ಅವ್ರಿಗೆಲ್ಲ ಶಾಸ್ತ್ರಗಳು ಪೂರ್ಣವಾಗಿ ಬಂದಿದೆ ಅಂತ ಅರ್ಥ ಆಯಿತು. ಹಾಗಾಗಿ ಯಥೋ ಜ್ಞಾನ ಅಜ್ಞಾಸ ನಿವರ್ತಕಂ ತದ್ಯದಿ ಕರ್ತೃತ್ವ ಭೋಕ್ತೃತ್ವ ಅಜ್ಞಾನ ಹೇತುಕಂ ಸ್ಯಾತ್ತದೋ ಬ್ರಹ್ಮಜ್ಞಾನ ಅನರ್ಥ ಹೇತು ನಿವರ್ಹಣ ಉಚ್ಚಮಾನ ಉಪಬಿದ್ಯತೇನ ಸೂತ್ರಕಾರೇಣೈವ. ಸೂತ್ರಕಾರರೇ ಬ್ರಹ್ಮಜ್ಞಾನದಿಂದ ಅನರ್ಥ ಹೇತು ನಿವೃತ್ತಿ ಹೊಂದತ್ತೆ ಎಂಬುದಾಗಿ ಸೂತ್ರ ಮಾಡಿದ ಮೇಲೆ ಅವಿದ್ಯಾ ಹೇತುಕ ಅಂದರೆ ಏನು, ಅವಿದ್ಯೆಯೇ ಹೇತುವಾಗಿ ಉಳ್ಳಂತಹ ಕರ್ತೃತ್ವ ಭೋಕ್ತೃತ್ವಾದಿ ಏನು ಇದೆ ಅದೆಲ್ಲವೂ ಕೂಡ ಮಿಥ್ಯ ಅಂತೆ ಪ್ರದರ್ಶಿತವಾಯಿತು. ಇದು ಒಂದಾಯಿತು. ಇದು ಪ್ರಯೋಜನವನ್ನು ಹೇಳಿದ್ರಿಂದ, ಸೂತ್ರಕಾರರು ಪ್ರಯೋಜನ ಹೇಳಿದ್ರಿಂದ ಆ ಪ್ರಯೋಜನದಿಂದ ನಮಗೆ ಬಂದ ಮಿಥ್ಯ ಅಂತ ಹೇಳಲೇಬೇಕು. ಪ್ರಯೋಜನ ಯಾವುದು, ಪ್ರಯೋಜನ ಹೇಳಿದ್ರೆ ಈಗ ಬ್ರಹ್ಮಜ್ಞಾನ ಎಂಬತಕ್ಕಂಥದ್ದೇನಿದೆ ಅದು ನಮಗೆ ಜ್ಞಾನ ಬರುತ್ತೆ. ವಿಚಾರ ವೇದಾಂತ ವಿಚಾರ ಮಾಡಿದ್ರೆ ಬ್ರಹ್ಮಜ್ಞಾನ ಬರುತ್ತೆ. ಬ್ರಹ್ಮಜ್ಞಾನಕ್ಕೆ ಏನು ಲಾಭ ಅಂತ ಹೇಳಿದ್ರೆ, ಕರ್ತೃತ್ವ ಭೋಕ್ತೃತ್ವಾದಿ ಅನರ್ಥಗಳಿದಲ್ಲ ಅದಕ್ಕೆ ಮೂಲ ಕಾರಣ ಅಜ್ಞಾನ. ಬ್ರಹ್ಮಜ್ಞಾನದ ಆ ಜ್ಞಾನ ಹೋಗುತ್ತೆ. ಹಾಗೆ ಅಜ್ಞಾನ ಹೋಗುತ್ತೆ ಅಂದರೆ ಜ್ಞಾನದಿಂದ ಅಜ್ಞಾನ ಹೋಗುತ್ತೆ ಎಂಬುದಾಗಿ ಸೂತ್ರಕಾರರು ಹೇಳ್ಬಿಟ್ಟಿದ್ದಾರೆ. ಹಾಗೆ ಜ್ಞಾನದಿಂದ ಅಜ್ಞಾನ ಹೋಗಬೇಕಾಗಿದ್ರೆ ಆ ಅಜ್ಞಾನ ಇದಲ್ಲ ಅದು ವಸ್ತುಕೃತ ಆಗಿತ್ತು ಅಂತ ಹೇಳಿದ್ರೆ ಜ್ಞಾನ ಬಂದರೂ ಹೋಗಲ್ಲ, ಅದು ಹೋಗುತ್ತೆ ಅಂತ ಹೇಳಿದ ಮೇಲೆ ಅದು ಮಿಥ್ಯಾನೇ ಆಗಿರಬೇಕು. ಅದನ್ನು ಇಲ್ಲಿ ಹೇಳಿದ್ದಾರೆ. ಹಾಗೆ ಪ್ರಯೋಜನವನ್ನು, ಪ್ರಯೋಜನ ಇದಲ್ಲ ಅದನ್ನು ಇಟ್ಕೊಂಡು ಬ್ರಹ್ಮ ಮಿಥ್ಯಾತ್ವವನ್ನು ಸಮರ್ಥನೆ ಮಾಡಿ ಶಂಕರಾಚಾರ್ಯರು ಅಂತ ಹೇಳಿದ್ರು. ಇನ್ನು ವಿಷಯದ್ದು, ವಿಷಯ ವಿಷಯ ಏನು ಹೇಳಿದ್ದಾರೆ, ವಿಚಾರ ವಿಷಯತಯಾಚ ಬ್ರಹ್ಮಸೂತ್ರಿತಂ. ವಿಚಾರಕ್ಕೆ ವಿಷಯ ಯಾರು, ಬ್ರಹ್ಮ. ಅಥಾತೋ ಬ್ರಹ್ಮ ಜಿಜ್ಞಾಸ, ಜಿಜ್ಞಾಸಕ್ಕೆ ವಿಚಾರ ವಿಷಯ ಯಾರು, ಬ್ರಹ್ಮ. ಆದರೆ ಆತ್ಮಾಚ ಬ್ರಹ್ಮ, ನಾವೇ ಬ್ರಹ್ಮ ಅಂದರೆ ನಾವೇ ತಾನೇ ಬ್ರಹ್ಮ ಅಂದರೆ ಆ ಬ್ರಹ್ಮ ಏನಿದ್ದಾನವನು, ತಸ್ಯಜ ಅಹಂಕರ್ತ ಅಹಂಭೋಕ್ತ ಇತಿ ಪ್ರತೀಯಮಾನ ಮುರೂಪಮೇದಿ ಪಾರಮಾರ್ಥಿಕಂ ಸ್ಯಾ. ನಾನೇ ಕರ್ತು ನಾನೇ ಭೋಕ್ತು ಇತ್ಯಾದಿಗಳು ಏನು ಪ್ರತೀಯಮಾನವಾಗ್ತಾ ಇದೆ ನಮಗೆ, ಅದು ನಿಜ ಆಗೋ ಇತ್ತು ಅಂತಾದರೆ, ಪಾರಮಾರ್ಥಿಕ ಆದರೆ ಆಗೇನಾಯಿತು, ನಮ್ಮಲ್ಲಿ ಕರ್ತೃತ್ವ ಭೋಕ್ತತ್ವಾದಿಗಳೆಲ್ಲ ನಮ್ಮಲ್ಲಿ ಇದೆ, ಕರ್ತೃತ್ವ ಭೋಕ್ತತ್ವಾದಿಗಳು ನಮ್ಮಲ್ಲಿ ಇದೆ, ಅದೆಲ್ಲ ಪಾರಮಾರ್ಥಿಕ ಅಂತ ಹೇಳಿದ್ರೆ ನಾವು ಪರಮಾತ್ಮ ಇಬ್ಬರು ಒಂದೇ, ಪರಬ್ರಹ್ಮ ನಾವು ಒಂದೇ,
ನಮ್ಮಲ್ಲಿರತಕ್ಕಂತ ಕರ್ತೃತ್ವ ಭೋಕ್ತೃತ್ವ ಆದಿಗಳೆಲ್ಲ ಪಾರಮಾರ್ಥಿಕ ಆಗ್ಬಿಡ್ತು ಅಂದ್ರೆ ನಮ್ಗೆಲ್ಲ ವಿಷಯ ಗೊತ್ತಾಗಿದೆ ಅಂತ ಇದು ಎಲ್ಲ ಪಾರಮಾರ್ಥಿಕ. ನಾವೇ ಕರ್ತರು, ನಾವೇ ಭೋಕ್ತರು, ನಾವೇ ಬ್ರಹ್ಮ ಆಗೋಯ್ತಲ್ಲ. ಹಾಗಾದ್ರೆ ಎಲ್ಲ ನಾವೇ ಅಂತ ನಮ್ಗೆ ಗೊತ್ತಾಯ್ತು ಅಂತ ಹೇಳಿದ ಮೇಲೆ ಮತ್ತೆ ಇನ್ನ ಜೀವಾತ್ಮನ ಮೇಲೆ ಏನು ನಮ್ಗೆ ಸಂದೇಹ ಇದೆ? ಪರಮಾತ್ಮನ ಮೇಲೆ ಸಂದೇಹವೇ ಇಲ್ಲ, ಎಲ್ಲ ಗೊತ್ತಾಗೋಗಿದೆ ನಮ್ಗೆ. ಅದು ಪಾರಮಾರ್ಥಿಕ ಬೇರೆ ಸತ್ಯ, ಎಲ್ಲ ನಮ್ಗೆ ಗೊತ್ತಾಗೋಗಿದೆ ಅಂದ್ರೆ ಅಸಂದಿಗ್ಧವಾಯಿತು, ಸಂದೇಹ ಇಲ್ಲ ಅಂತಾಯ್ತು. ಸಂದೇಹ ಇಲ್ಲ ಅಂದ್ರೆ ವಿಷಯ ಆಗುವುದಿಲ್ಲ ಅಲ್ವಾ. ಆದ್ರಿಂದ ಇಲ್ಲೇ ಹೇಳಿದ್ದಾರೆ, ವಿಚಾರಕ್ಕೆ ವಿಷಯ ಬ್ರಹ್ಮ ಅಂತ ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ಆ ನಾವು ಬ್ರಹ್ಮ ಇಬ್ಬರು ಒಂದೇ. ಆದ್ರಿಂದ ನಮ್ಮಲ್ಲಿ ತೋರ್ತಕ್ಕಂಥ ಕರ್ತೃತ್ವ ಭೋಕ್ತೃತ್ವಾದಿಗಳು ಇದೆಲ್ಲ ಅದು ಪಾರಮಾರ್ಥಿಕ ಆಗಲೇಕೂಡದು, ಅದು ಮಿಥ್ಯಾನೇ ಆಗಬೇಕು. ಯಾಕೆ ಪಾರಮಾರ್ಥಿಕ ಆಗೋಯ್ತು ಅಂದ್ರೆ ಎಲ್ಲ ಗೊತ್ತಿದೆ ಅಂತಾಯ್ತು, ವಿಷಯವೇ ಇಲ್ಲ ಅಂತಾಯ್ತು, ಸೂತ್ರಕ್ಕೆ ಅನಾದರಣೀಯ ಆಗ್ಬಿಡುತ್ತೆ, ಅನಾರಂಭಣೀಯ ಆಗುತ್ತೆ. ಮತ್ತೆ ಪಾರಮಾರ್ಥಿಕ ರೂಪ ಯಾವ್ದಾಗಾರೆ ತದ್ಯದಿ ಕರ್ತೃತ್ವಾದಿ ರೂಪಂ ಅವಿದ್ಯ ಆರೋಪಿತಂ. ಪಾರಮಾರ್ಥಿಕ ರೂಪ ಯಾವುದು ಅಂದ್ರೆ ಇದು, ಇದು ನಮ್ಗೆ ಗೊತ್ತಿಲ್ಲ. ಯಾವುದು? ನಿಷ್ಕ್ರಿಯಂ, ಏನಿಲ್ಲ ಕ್ರಿಯ ಪರಬ್ರಹ್ಮನಲ್ಲಿ. ನಿಷ್ಕಲಂ, ಯಾವ ಕಲೆಗಳು ಇಲ್ಲ. ಬ್ರಹ್ಮರೂಪಂ ಸ್ಯಾತ್ ತಥೋ ಅಸ್ಯ ಸಂದಿಗ್ಧತೆಯ. ಆ ವಿಷಯ ನಮ್ಗೆ ಗೊತ್ತಿಲ್ಲ. ಕರ್ತೃ ಭೋಕ್ತು ನಾವೇ ಅನ್ಕೊಂಡ್ಬಿಟ್ಟಿದ್ದೇವೆ, ಈ ವಿಷಯ ಎಲ್ಲ ಗೊತ್ತು ನಮಗೆ. ಆದರೆ ಇದು ಪಾರಮಾರ್ಥಿಕ ಅಂತ ಹೇಳಿಬಿಟ್ರೆ ಹೋಗೋದೇ ಇಲ್ಲ. ಅದು ನಿಜವಾದ ಪರಬ್ರಹ್ಮ ಸ್ವರೂಪ ಯಾವುದು? ನಿಷ್ಕ್ರಿಯ, ನಿಷ್ಕಲ ಇತ್ಯಾದಿಗಳು ಅಂದರೆ ನಿರ್ಧರ್ಮಕ, ಕೂಟಸ್ಥ ಇದೆಲ್ಲ ಇದೆ. ಈ ರೂಪಗಳೆಲ್ಲ ನಮಗಿನ್ನೂ ಸಿದ್ಧ ಆಗಿಲ್ಲ. ಅದಕ್ಕಾಗಿ ಬ್ರಹ್ಮಶಾಸ್ತ್ರ ಓದಿದರೆ ಏನು ಗೊತ್ತಾಗುತ್ತೆ. ಹಾಗಾದರೆ ವಿಷಯವನ್ನು ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ಅದಕ್ಕೆ ನಿರೂಪಣೆ ಮಾಡಬೇಕಾಗಿದ್ದರೆ ಬಂದ ಮಿಥ್ಯ ಆಗಿರಲೇಬೇಕು. ಯಾಕೆಂದರೆ ಕರ್ತೃತ್ವ ಭೋಕ್ತೃತ್ವಾದಿ ಪ್ರಪಂಚದಿಂದ ಅದು ಪಾರಮಾರ್ಥಿಕ ಆಗ್ಬಿಡ್ತು ಅಂತ ಸಂದೇಹವೇ ಇಲ್ಲ. ವಿಷಯವೇ ಇಲ್ಲ ಅಂತ ಆಗ್ಬಿಡುತ್ತೆ, ಬ್ರಹ್ಮಸೂತ್ರಕ್ಕೆ ವಿಷಯವೇ ಇಲ್ಲ ಅಂತ ಆಗ್ಬಿಡುತ್ತೆ. ಆದರೆ ಅದಕ್ಕೆ ವಿಷಯ ಇದೆ ಅಂತ ವ್ಯಾಸರೇ ಹೇಳ್ತಾ ಇದ್ದಾರೆ, ಬ್ರಹ್ಮನೇ ವಿಷಯ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಅಂದರೆ ಯಾರು? ನಾವೇ ಬ್ರಹ್ಮ. ನಮ್ಮ ತೋಟಕ್ಕೆ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಮಿಥ್ಯ. ನೀವಾದ ಸ್ವರೂಪ ಯಾವುದು? ನಿಷ್ಕ್ರಿಯಂ, ನಿಷ್ಕಲಂ, ಕೂಟಸ್ಥಂ ಇತ್ಯಾದಿಗಳು. ಅದು ನಮ್ಗೆ ಸಿದ್ಧ ಆಗಿಲ್ಲ. ಅದಕ್ಕೆ ಬ್ರಹ್ಮಶಾಸ್ತ್ರ ಓದಬೇಕು, ಅನಾರಂಭಣೀಯ ಅಲ್ಲ. ತೇನ ಆತ್ಮಸ್ವರೂಪಂ ವಿಚಾರ ವಿಷಯ ಸೂತ್ರೀತ ಸೂತ್ರ ಕರ್ತೃತ್ವಾದ ಯತದಾಕಾರಸ್ಯ ಮಿಥ್ಯಾತ್ವಂ ಸೂತ್ರಿತಂ ಭವತಿ. ಕರ್ತೃತ್ವಾದೇಹ ಬಂಧಸ್ಯ ಮಿಥ್ಯಾತ್ವಂ ಚ. ಅಷ್ಟು ಮಾತ್ರವಲ್ಲ, ಕರ್ತೃತ್ವಾದಿ ಬಂಧ ಇದಲ್ಲ ಅದಕ್ಕೆ ಮಿಥ್ಯಾತ್ವ ಎಂಬತಕ್ಕಂಥದ್ದು ಏನೇನು ಹೇಳಿದರೆ, ಯಾವ್ದಾವುದು ಹೇಳದೆ ಇದ್ರೆ ಕೂಡಲ್ವೋ ಅದೆಲ್ಲವೂ ಕೂಡ ಸೂತ್ರದಲ್ಲಿ ಹೇಳಿದ್ದೆ. ಹಾಗಾದರೆ ಸೂತ್ರದಲ್ಲಿ ಹೇಳೇ ಇಲ್ಲ ಅಂತ ಹೇಳಿದ್ರಲ್ಲ ನೀವು, ಎಲ್ಲ ಸೂತ್ರದಲ್ಲಿ ಹೇಳಿದ್ದೆ ಆಕ್ಷಿಪ್ತವಾದದ್ದಷ್ಟೇ. ನ ಜೈವಂ ಅನೇಕಾರ್ಥದ ದೋಷ. ಒಂದು ಕಡೆ ಏನು ಹೇಳಿದ್ರಿ? ಬಂಧ ನಿವೃತ್ತಿಗೋಸ್ಕರವಾಗಿ ಬ್ರಹ್ಮ ವಿಚಾರ ಮಾಡಬೇಕು ಅಂತ ಒಂದು ಅರ್ಥ ಹೇಳಿದ್ರಿ. ಬಂಧ ಎಂಬತಕ್ಕಂಥದ್ದು ಮಿಥ್ಯ ಎಂಬುದಾಗಿ ಈಗ ಹೇಳಿದ್ರೆ ಒಂದೇ ವಾಕ್ಯಕ್ಕೆ ಎರಡು ಅರ್ಥ ಹೇಳಿದಾಗಾಯ್ತು. ಅಥಾಪೋ ಬ್ರಹ್ಮ ಜಿಜ್ಞಾಸ ಎಂಬ ವಾಕ್ಯಕ್ಕೆ ಎರಡು ಅರ್ಥ ಹೇಳಿದ್ರಿ. ಮೊದಲ ಅರ್ಥ ಏನು? ಬಂಧ ಎಂಬತಕ್ಕಂಥದ್ದು ನಿವೃತ್ತಿ ಆಗಬೇಕಾಗಿದ್ದರೆ ಬ್ರಹ್ಮನ ವಿಚಾರ ಮಾಡಬೇಕು ಅಂತ ಮೊದಲು ವಾಕ್ಯ ಹೇಳಿದ್ರು. ಈಗೇನು ಹೇಳ್ತಾ ಇದ್ದೀರಿ? ಬಂಧ ಎಂಬತಕ್ಕಂಥದ್ದು ಮಿಥ್ಯ ಅಂದ ಈಗ ಸೂತ್ರ ಅರ್ಥ ಅಂತ ಹೇಳ್ತಾ ಇದ್ದೀರಿ. ಹಾಗೆ ಒಂದೇ ಅರ್ಥ ಅಥವಾ ಬ್ರಹ್ಮ ಜಿಜ್ಞಾಸ ಎಂಬ ಸೂತ್ರಕ್ಕೆ ಎರಡು ಅರ್ಥ ಹೇಳಿದಾಗ ಆಯ್ತಲ್ಲ, ಅದು ವಾಕ್ಯಭೇದ. ವಾಕ್ಯಭೇದ ಅಂದರೆ ಏನು? ಒಂದು ಒಂದು ವಾಕ್ಯಕ್ಕೆ ಒಂದು ಅರ್ಥ ಹೇಳ್ಬೋದು ನಾವು ಅಷ್ಟೇನೆ. ಆದರೆ ಒಂದು ವಾಕ್ಯಕ್ಕೆ ನೂರು ಅರ್ಥ ಹೇಳಿದ್ರೆ ಏನನ್ನು ಹೇಳ್ಕೊಡುತ್ತೆ ಅಂದರೆ ವಾಕ್ಯಭೇದ ಬರುತ್ತೆ. ಏಕವಾಕ್ಯತ್ವ ಹೇಳಿ ಬರ್ತಾ ಇರುವಾಗ ಅನೇಕ ವಾಕ್ಯತ್ವ ಹೇಳಬಾರದು. ಸಂಭವತ್ಯೇಕ ವಾಕ್ಯತ್ವೇ ವಾಕ್ಯಭೇದೋ ಹಿ ದೂಷಣ ಇದಿರೋದು ಅಂತ ಹೇಳಿದ್ರೆ ಅದು ಇಲ್ಲ. ಯಾಕೆ ಅಂದರೆ ನಾವು ಹೇಳಿದ್ದೇನು, ಶಕ್ತಿಯಿಂದ ಒಂದರ್ಥ, ಶೌತಾರ್ಥ ಒಂದು, ಆರ್ಥಿಕ ಅರ್ಥ ಒತ್ತು ಅಂತ ಬೇರೆ ಬೇರೆ ಇದು ಹೇಳಿದ್ದೀವಿ. ಆದರೆ ಎರಡು ಅರ್ಥ ಬರಬಹುದು. ಈಗ ರೂಢಿಯಿಂದ ಒಂದರ್ಥ, ಯೋಗದಿಂದ ಒಂದು ಅರ್ಥ ಬರಬಾರ್ದ? ವೃತ್ತಿಗಳು ಬೇರೆ ಆಯಿತು, ಅದು ಬರಬಹುದು. ನಾವು ಅದೇ ಹೇಳಿದ್ದೀಗ ನೋಡಿ. ನಚ ಏ ನಚೈವ ಅನೇಕ ಅರ್ಥದ ದೋಷ, ಶೌತಾರ್ಥ ಆರ್ಥಿಕ ಅರ್ಥ ಭೇದಸಿ ಉಕ್ತತ್ವ ಒಂದು. ಎರಡನೇದು ಸೂತ್ರತ್ವಾಚ, ಸೂತ್ರವೂ ಹೌದಲ್ರಿ, ಇದು ಸೂತ್ರ ಏನಾಗಿರ್ಬೇಕು? ಅಲ್ಪಾಕ್ಷರಗಳೇ ಇರಬೇಕು ಸೂತ್ರ, ಜಾಸ್ತಿ ಬಿಡಿಸಬಾರದು. ಅದಕ್ಕೆ ಒಂದು ಕಡೆ ಹೇಳಿದ್ದಾರೆ, ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವದೋಮುಖಂ. ವಿಶ್ವದೋಮುಖ ಅಂದ್ರೆ ಏನು? ಒಂದೇ ವಾಕ್ಯಕ್ಕೆ ಅನೇಕ ಅರ್ಥ ಹೇಳುವುದು ಅಂತ ಅರ್ಥ, ಅದನ್ನು ಹೇಳ್ಬೋದು ಅಂತಾಯಿತು. ಆಮೇಲೆ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿಧೋ ವಿಧು ವಿಶ್ವದೋಮುಖಂ ಇತಿ ಅನೇಕ ಅರ್ಥದಾಮಾಹ. ವಿಶ್ವದೋಮುಖ ಅಂದ್ರೆ ಅನೇಕ ಅರ್ಥವನ್ನು ಹೇಳೋರು ಅಂತ ಅವರು ಅರ್ಥ ಮಾಡ್ತಾರೆ. ಅನ್ಯತ್ರಾಪಿ ಬೇರೆ ಕಡೆ ಕೂಡ ವೃತ್ತಿಕಾರ ಹೇಳಿದ್ದಾನೆ, ಲಘೂನಿ ಲಘುವಾಗಿರಬೇಕು ಸೂತ್ರಗಳು, ಸೂಚಿತಾರ್ಥಾನಿ ಎಷ್ಟೋ ಅರ್ಥಗಳೆಲ್ಲ ಸೂಚಿತವಾಗಿರಬೇಕು,
ಸ್ವಲ್ಪ ಅಕ್ಷರ ಪದ ನಿಜ, ಸ್ವಲ್ಪ ಅಕ್ಷರವುಳ್ಳ ಪದ ಇರಬೇಕು, ಸ್ವಲ್ಪ ಅಕ್ಷರ ಇರಬೇಕು. ಹಾಗಂತೇಳಿ ಎಷ್ಟು ಯಾವ್ದು ಹೇಳ್ಬೇಕು ಅದನ್ನ ಹೇಳ್ಬೇಕು ಹೊರತಾಗಿ ಎಲ್ಲ ಹೇಳ್ಬಿಡ್ಬಾರ. ಈಗ ಖಂ ಅಂದ್ರೆ ಆಕಾಶ, ಆಕಾಶ ತಲ್ಲಿಂಗ ಅಂತಿದೆ. ಏ ಆಕಾಶ ಅಂದ್ರೆ ಮೂರು ಅಕ್ಷರ ಆಯ್ತಲ್ರಿ, ಖಂ ತಲ್ಲಿಂಗ ತಲ್ಲಿಂಗ ಅಂತ ಹೇಳ್ಬಿಡೋಣ ಅಂದ್ರೆ ಹಂಗ ಬರೋಣ. ಯಾಕೆಂದ್ರೆ ಆಕಾಶ ಶಬ್ದವನ್ನು ಸಮನ್ವಯ ಮಾಡ್ತಾ ಇದ್ರೆ ಪರಮಾತ್ಮನಲ್ಲಿ, ಅದಕ್ಕೋಸ್ಕರವಾಗಿ ಸೂಚಿತಾರ್ಥ ಅನ್ಯತ್ರ ಬಿಸು. ಆಮೇಲೆ ಸರ್ವತಃ ಸಾರಭೂತಾನಿ, ಎಲ್ಲ ಕಡೆ ಸಾರಭೂತವಾದ ಅಂಶವನ್ನು ಒಳಗೊಂಡಿರಬೇಕು. ಇದು ಸೂತ್ರಾಂಕ ಇದ್ದಾರೆ. ಯಾವಾನ್ ಸೂಚಿತ ಸಹ ಸರ್ವೋಪಿ, ಸರ್ವೋಪಿ ಏನು ಯಶಾಂ ಅರ್ಥ. ಇದು ಸೂಚಿತಾರ್ಥ. ಯಾವ್ದ್ಯಾವುದು ಸೂತ್ರದಲ್ಲಿ ಘಟಕವಾದ ಪದಗಳಿಂದ ಸೂಚಿತವಾಗಿದೆ ಅದೆಲ್ಲೂ ಕೂಡ ಸೂತ್ರಾರ್ಥವೇ. ಆದ್ದರಿಂದ ಸೂತ್ರ ಈ ಬಿಟ್ಟು ನಾವೇನು ಅರ್ಥ ಹೇಳಿಲ್ಲ, ಬಂದಿ ವಿತ್ಯಾತ್ಮವನ್ನು ಎಲ್ಲ ಆಕ್ಷಿಪ್ತವಾದದ್ದನ್ನು ಹೇಳಿದ್ದೇವೆ. ಅತಃ ಯತ್ ಕಶ್ಚಿದ ಅರ್ಥ ಶಬ್ದ ಸಾಮರ್ಥ್ಯೇನ, ಯಾವುದಾದ್ರೂ ಶಬ್ದ ಸಾಮರ್ಥ್ಯದಿಂದಾಗಲಿ ಅರ್ಥವಶಾಬ್ದ ಪ್ರದೀಯತೆ ಸಹ ಸರ್ವ ತದರ್ಥ ಏವ ಇತಿ ಭವತಿ ಅಯಂ ಅರ್ಥ ಕಲಾಪ ತನ್ ಮಹಿಮಾಧಿಗತ. ಆ ಸೂತ್ರದ ಮಹಿಮೆಯಿಂದಲೇ ಗೊತ್ತಾಗ್ತಾ ಇದೆ. ತದೇವಂ ವಿದ್ಯಪೇಕ್ಷಿತೇಶು, ವಿಧಿ ಆಗಬೇಕಾಗಿದ್ದ ಅಪೇಕ್ಷಿತವಾದ ಅಧಿಕಾರಿ ವಿಷಯ ಪ್ರಯೋಜನ ಅನುಬಂಧೇಶು, ಸೂತ್ರ ಆಕ್ಷಿಪ್ತ ಪ್ರಯೋಜನ ವಿಷಯೋ ಉಪಪಾದಕಂ ಬಂಧಿ ಮಿತ್ಯಾತ್ವಂ. ಅನುಬಂಧ ಚತುಷ್ಟಯ ಬೇಕು ಅದರಲ್ಲಿ. ಸೂತ್ರ ಆಕ್ಷಿಪ್ತವಾದದ್ದು ಪ್ರಯೋಜನ ಮತ್ತು ವಿಷಯ, ಅದನ್ನು ಉಪವಾದನೆ ಮಾಡ್ತಾ ಇರೋದೇ ಯಾವುದು ಬಂಧಿ ಮಿತ್ಯಾತ್ವ. ಬಂಧ ಮಿತ್ಯ ಆಗಲಿಲ್ಲ ಅಂದ್ರೆ ವಿಷಯ ಇಲ್ಲ, ಬಂಧಿ ಮಿತ್ಯಾತ್ವ ಹೇಳಿಲ್ಲ ಅಂದ್ರೆ ಪ್ರಯೋಜನ ಕೂಡ. ಅದಕ್ಕೆ ಅದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಕೃಷ್ಣ ಅರ್ಪಣ. ಹೌದಾ? ಅದಕ್ಕೆ ಬಂದು ಒಳ್ಳೆ ಅಂಗಡಿ ಹೋದ್ರು.